ಮುಖ್ಯಮಂತ್ರಿಗಳು ನಮ್ಮ ಮರಳುಗಾರಿಕೆ ಇದು ಅಂತಿಂತ ಮಾಫಿಯಾ ಕುಡಿಯೋ ಮದ್ಯದಲ್ಲಿದೆ ವಿಷ ಕನ್ನಡದ ಅನ್ನ ಭಾಗ್ಯ ಯಾವ ಬಗ್ಗೆ ಲಾಟ್ರಿ ಕಳ್ಳನ ಜೊತೆ ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನಾನಿವತ್ತು ಇಡೀ ಕರುನಾಡೆ ಬೆಚ್ಚಿ ಬೀಳುವಂಥ ಭಯಾನಕ ಭ್ರಷ್ಟಾಚಾರವನ್ನು ಬಯಲಿಗೆಳಿತೀನಿ. ನಮ್ಮ ಪ್ರಾಣವನ್ನು ಉಳಿಸಬೇಕಾದಂಥ ವೈದ್ಯ ಲೋಕದಲ್ಲಿ ನಡೀತಿದೆ ನಮ್ಮ ಪ್ರಾಣವನ್ನು ಅನಾಮತ್ತಾಗಿ ಬಲಿ ಪಡೆಯೋ ಕರಾಳ ದಂಧೆ. ನೀವು ಎಂದು ಕಂಡು ಕೇಳರಿಯದಂಥ ಆ ಕರಾಳ ದಂಧೆನ ರಾತ್ರಿ ಹಗಲು ಬೆನ್ನತ್ತಿ ರಹಸ್ಯ ಕಾರ್ಯಾಚರಣೆ ಮಾಡಿ ಸಾಕ್ಷಿ ಸಮೇತವಾಗಿ ಬಟಾ ಬಯಲು ಮಾಡಿದ್ದೀನಿ. ಹಾಗಾದ್ರೆ ಆ ದಂಧೆ ಯಾವುದು, ಅದನ್ನು ನಾವು ಹೇಗೆ ಬಯಲು ಮಾಡಿದ್ದೀವಿ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಡೀಟೇಲ್ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ರಾಜ್ಯವೇ ಬೆಚ್ಚಿ ಬೀಳೋ ಸ್ಟೋರಿ ಇದು. ಕಂಡು ಕೇಳದ ಭಯಾನಕ ಸತ್ಯ ಬಯಲು. ಹೌದು, ಇದೊಂದು ಖತರ್ನಾಕ್ ಸ್ಟೋರಿ, ರಾಜ್ಯವೇ ಬೆಚ್ಚಿ ಬೀಳೋ ಕತೆ. ಈ ಬಾರಿ ಕವರ್ ಸ್ಟೋರಿ ತಂಡ ಸ್ಫೋಟಿಸುತ್ತಿದೆ. ನೀವೆಂದು ಕಂಡು ಕೇಳರಿಯದ ಕರಾಳ ಸತ್ಯ ಬಯಲು ಮಾಡ್ತಿದೆ. ನಡುಕ ಹುಟ್ಟಿಸೋ ಭಯಾನಕ ರಹಸ್ಯ, ಆ ಬೆಚ್ಚಿ ಬೀಳಿಸೋ ರಹಸ್ಯ ಯಾವುದೂ ಗೊತ್ತಾ? ಸುಮ್ಮನೆ MBBS ಮಾಡ್ತಾ ಇದೀವಿ ಅಷ್ಟೇ, ಆಪರೇಷನ್ ಥಿಯೇಟರ್ ಕೂಡ ಹೋಗಿಲ್ಲ, ಇಲ್ಲಿ ತನಕ ಆಪರೇಷನ್ ಮಾಡಿಲ್ಲ ನಾವು. ರಾಜ್ಯದಲ್ಲಿದೆ ಕಿಲ್ಲರ್ ಡಾಕ್ಟರ್ ಫ್ಯಾಕ್ಟರಿ, ಸೃಷ್ಟಿಯಾಗ್ತಿದ್ದಾರೆ ಸಾವಿರಾರು ಡೆಡ್ಲಿ ಡಾಕ್ಟರ್ಸ್. ಸ್ನೇಹಿತರೆ, ಇದನ್ನ ಕೇಳಿ ಅಚ್ಚರಿ ಆಯ್ತಾ? ಅಚ್ಚರಿಯಾದ್ರೂ ಇದು ಕಟು ಸತ್ಯ. ಯಾಕಂದ್ರೆ ನಮ್ಮ ರಾಜ್ಯದಲ್ಲೇ ಇದೆ ಕಿಲ್ಲರ್ ವೈದ್ಯರನ್ನ ಸೃಷ್ಟಿಸೋ ಭಯಾನಕ ಫ್ಯಾಕ್ಟರಿಗಳು. ಈ ಫ್ಯಾಕ್ಟರಿಗಳಲ್ಲಿ ಪ್ರತಿ ವರ್ಷ ತಯಾರಾಗ್ತಿದ್ದಾರೆ ನೂರಾರು MBBS PG ಡಿಗ್ರಿ ಪಡೆದ ಡೇಂಜರಸ್ ಡಾಕ್ಟರ್ಸ್. ಡಾಕ್ಟರ್ಗಳ ಎಡವಟ್ಟುಗಳಿಂದಲೇ ಅದೆಷ್ಟೋ ಜೀವಗಳು ಬಲಿಯಾಗಿವೆ, ಬಲಿಯಾಗ್ತಲೇ ಇವೆ. ಹುಟ್ಟಿಸೋ ವಿಚಾರ ಅಂದ್ರೆ ಆ ಫ್ಯಾಕ್ಟರಿಗಳಲ್ಲಿ ತಯಾರಾಗಿರೋ ಡೆಡ್ಲಿ ಡಾಕ್ಟರ್ಸ್ ಈಗ ನಮ್ಮ ನಾಡಿನ ಆಸ್ಪತ್ರೆಗಳಲ್ಲೆಲ್ಲ ಸೇರಿಕೊಂಡಿದ್ದಾರೆ. ಅಲ್ಲಿ ನಮ್ಮ ಜನರ ಜೀವದ ಜೊತೆ ಚಲ್ಲಾಟ ಆಡ್ತಿದ್ದಾರೆ. ಈ ಕಿಲ್ಲರ್ ಡಾಕ್ಟರ್ಗಳ ಅಜ್ಞಾನದಿಂದ ಇತ್ತೀಚೆಗೆ ವೈದ್ಯಕೀಯ ನಿರ್ಲಕ್ಷ್ಯದ ಸಾವುಗಳು ದಿನೇ ದಿನೇ ಹೆಚ್ಚುತ್ತಿವೆ. ನಮ್ಮವರ ಅಮೂಲ್ಯ ಜೀವಗಳು ಬಲಿಯಾಗ್ತಿವೆ. ಅದರಲ್ಲೂ ಏನು ತಪ್ಪು ಮಾಡದ ಅದೆಷ್ಟೋ ಮುದ್ದು ಕಂದಮ್ಮಗಳು ಈ ಡೇಂಜರ್ ಡಾಕ್ಟರ್ಗಳ ಎಡವಟ್ಟಿನಿಂದ ಕೊನೆಯುಸಿರೆಳೆದಿವೆ. ಹಾಗಾಗಿ ಸ್ನೇಹಿತರೆ ಎಚ್ಚರ, ನಾಳೆ ಈ ಕಿಲ್ಲರ್ ಡಾಕ್ಟರ್ಸ್ ನಮ್ಮ ಹಾಗೂ ನಮ್ಮವರ ಪ್ರಾಣವನ್ನು ಬಲಿ ಪಡಿಬಹುದು. ಇಂಥ ದಂಧೆಯನ್ನು ನಡೆಸುವವರನ್ನ ಸುಮ್ಮನೆ ಬಿಡಲೇಬಾರದು. ಈ ಮಾಫಿಯಾ ಎಷ್ಟೇ ಪ್ರಭಾವ ಹೊಂದಿದ್ರು ಇದರ ಬಣ್ಣ ಬಯಲು ಮಾಡಲೇಬೇಕು. ನಮಗೆ ಎಷ್ಟೇ ಅಪಾಯ ಬಂದರೂ ಈ ಕಿಲ್ಲರ್ ಡಾಕ್ಟರ್ ಮಾಫಿಯಾದ ಡೆಡ್ಲಿ ಸೀಕ್ರೆಟ್ ಔಟ್ ಮಾಡಲೇಬೇಕು ಅಂತ ನಿರ್ಧರಿಸಿಯೇ ಬಿಡ್ತು ಕವರ್ ಸ್ಟೋರಿ ತಂಡ. ಆ ಮೆಡಿಕಲ್ ಮಾಫಿಯಾದ ಬೆನ್ನು ಹತ್ತಿಯೇ ಬಿಟ್ವಿ. ಕವರ್ ಸ್ಟೋರಿ ಬೆನ್ನತ್ತಿತು ಡೆಡ್ಲಿ ಡಾಕ್ಟರ್ ಮಾಫಿಯಾ, ಬಯಲು ಮಾಡ್ತು ಆ ಕಿಲ್ಲರ್ ಡಾಕ್ಟರ್ ಸೀಕ್ರೆಟ್.
ನಮ್ಮ ಜನರ ಪ್ರಾಣಕ್ಕೆ ಮುಳುವಾಗಿರೋ ಕಿಲ್ಲರ್ ಡಾಕ್ಟರ್ಸ್ ತಯಾರಾಗೋ ಕೇಂದ್ರ ಯಾವುದು ಗೊತ್ತಾ? ನಮ್ಮ ರಾಜ್ಯದ ಕೆಲ ಮೆಡಿಕಲ್ ಕಾಲೇಜ್ಗಳು. ಎಸ್, ನಮ್ಮ ರಾಜ್ಯದ ಕೆಲ ಮೆಡಿಕಲ್ ಕಾಲೇಜ್ಗಳಲ್ಲಿ ತಯಾರಾಗ್ತಿದ್ದಾರೆ ಡಮ್ಮಿ ಡಾಕ್ಟರ್ಸ್. ಆ ಕಾಲೇಜುಗಳು ಯಾವುವು? ಆ ಕಾಲೇಜುಗಳಲ್ಲಿ ನಡೆಯುತ್ತಿರೋ ಮಾಫಿಯಾ ಆದರೂ ಏನು ಅನ್ನೋದನ್ನ ಪತ್ತೆ ಹಚ್ಚಲು ಪ್ರಾರಂಭಿಸಿದೆವು. ನಾನಾ ಕಾಲೇಜುಗಳಲ್ಲಿ ರಹಸ್ಯ ಕಾರ್ಯಾಚರಣೆಯ ಬಲೆ ಬೀಸಿದೆವು. ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದೆವು. ಆಗ ನಮ್ಮ ರಹಸ್ಯ ಕಾರ್ಯಾಚರಣೆಯ ಬಲೆಗೆ ಬಿತ್ತು ಬೆಂಗಳೂರು ಗ್ರಾಮಾಂತರದ ಒಂದು ಕಾಲೇಜು. MBBS ಡಿಗ್ರಿ ಕೊಡೋದನ್ನೇ ದಂಧೆ ಮಾಡಿಕೊಂಡಿರುವ ಆ ಕಾಲೇಜಿನ ಮಾಫಿಯಾದೊಳಗೆ ನುಗ್ಗಿದ ನಮಗೆ ಶಾಕ್ ಮೇಲೆ ಶಾಕ್ ಆದಿತ್ತು. ಯಾಕೆ ಗೊತ್ತಾ? ಇದುವೇ ನಮ್ಮ ರಹಸ್ಯ ಕಾರ್ಯಾಚರಣೆಯ ಬಲೆಗೆ ಬಿದ್ದ ಬೆಂಗಳೂರು ಗ್ರಾಮಾಂತರ ವಲಯದ ಹೊಸಕೋಟೆಯಲ್ಲಿರೋ MVJ ಮೆಡಿಕಲ್ ಕಾಲೇಜ್ ಹಾಗೂ ರಿಸರ್ಚ್ ಸೆಂಟರ್. ಈ ಕಾಲೇಜಲ್ಲಿ ಪ್ರತಿ ವರ್ಷ 150 MBBS ಹಾಗೂ 60 PG ಸೀಟ್ಗಳು ಭರ್ತಿಯಾಗ್ತಿವೆ. ಭಾರತೀಯ ವೈದ್ಯಕೀಯ ಮಂಡಳಿ MCI ನಿಯಮಗಳ ಪ್ರಕಾರ 950 ಬೆಡ್ ಇರೋ MVJ ಆಸ್ಪತ್ರೆಯಲ್ಲಿ ಪ್ರತಿದಿನ 80% ರೋಗಿಗಳು ಇರಲೇಬೇಕು. ಅಂದ್ರೆ ನಿತ್ಯ 750 ಒಳ ರೋಗಿಗಳು ಹಾಗೂ 1000 ಹೊರ ರೋಗಿಗಳು ಇರಲೇಬೇಕು. ಇನ್ನು ಪ್ರತಿದಿನ 30-35 ಆಪರೇಷನ್ ಆಗಲೇಬೇಕು. ಜೊತೆಗೆ MCI ವಿಧಿಸಿರುವ ಇತರ ನಿಯಮಗಳನ್ನು ಪಾಲಿಸಬೇಕು. ಆಗ ಮಾತ್ರ ಇವರಿಗೆ ಕಾಲೇಜು ನಡೆಸಲು ಅನುಮತಿ ಕೊಡೋದು. ಇದೆಲ್ಲ ನಮ್ಮಲ್ಲಿ ಇದೆ ಅಂತಾರೆ ಈ ಕಾಲೇಜಿನ CEO. ಅಟ್ ಲೀಸ್ಟ್ ಮಿನಿಮಮ್ ಅಂತ ನಾವು ತಗೊಂಡ್ರೇನು ಒಂದು 500-600 OPD ಮಿನಿಮಮ್ ಬರ್ತಾರೆ. ನಾವು ಜಾಸ್ತಿ ಇರೋ ದಿನ ಅಂತೂ ನೀವು ತಗೊಂಡ್ರೆ ಅಂದರೆ ಒಂದು 700-800, ಎಸ್ಪೆಷಲಿ ಈ ಡೆಂಗು, ಈ ವೈರಲ್ ಅಟ್ಯಾಕ್ಸು, ಅದು ಇದು ಇರುತ್ತಲ್ಲ, ಈ ಸೀಸನ್ ಚೇಂಜಿಂಗ್, ಸಡನ್ನಾಗಿ ಮಳೆ, ಸಡನ್ನಾಗಿ ಇದು ಬರೋವಾಗೆಲ್ಲ ಅವಾಗ ಹೆಂಗೆ ವೈರಲ್ ಎಲ್ಲ ಸ್ಪ್ರೆಡ್ ಆಗುತ್ತೋ, ಎಸ್ಪೆಷಲಿ ಡೆಂಗು ಸೀಸನ್ ನೀವು ಬಂದರೆ ಇಟ್ ವಿಲ್ ಬಿ ಫುಲ್. ದೋ ವಿ ಆರ್ 1050-bedded ಹಾಸ್ಪಿಟಲ್, ಮಿನಿಮಮ್ ಒಂದು 500 ಜನ ಆದರೂ ಅಟ್ ಎನಿ ಗಿವನ್ ಟೈಮ್ ಇರ್ತಾರೆ. ಆದರೆ ನಾವು ಈ ಕಾಲೇಜಿನಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ಅಲ್ಲಿ ಓದುತ್ತಿರೋ ವಿದ್ಯಾರ್ಥಿಗಳು ಹಾಗೂ ಅಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಾಧ್ಯಾಪಕರು ಹೇಳಿದ ಕಟು ಸತ್ಯ ಕೇಳಿ. ಕಾಲೇಜಲ್ಲಿ ಕ್ಲಿನಿಕಲ್ ಮೆಟೀರಿಯಲ್ ಏನಿಲ್ಲ, ಪೇಷಂಟ್ ಇನ್ಪುಟ್ ತುಂಬ ಕಮ್ಮಿ ಇದೆ. ದೇ ಜಸ್ಟ್ ಗಿವಿಂಗ್ ಅಸ್ MCI ಕೇಸ್ ಶೀಟ್ಸ್, ಡಮೀಸ್ ಬರ್ಸ್ಕೊಂಡು ಕಾಲೇಜ್ಗೆ ಪರ್ಮಿಷನ್ ಬೇಕು, ಸೀಟ್ಸ್ಗೆ ಪರ್ಮಿಷನ್ ಬೇಕು. MCI ಇನ್ಸ್ಪೆಕ್ಷನ್ ಟೈಮಿಗೆ ಕರೆಕ್ಟಾಗಿ ದೆಲ್ ಗೆಟ್ ಪೀಪಲ್ ಫ್ರಮ್ ಅದರ್ ಕಾಲೇಜಸ್ ಆರ್ MBBS ಕಂಪ್ಲೀಟ್ ಮಾಡಿರೋರ್ನ ಸೀನಿಯರ್ ರೆಸಿಡೆಂಟ್ಸ್ ಥರ ತೋರಿಸ್ತಾ ಇದ್ದಾರೆ. ಸೊ ದೇ ಜಸ್ಟ್ ಪೇಯಿಂಗ್ ದೆಮ್ ಫಾರ್ 1 day ಆ್ಯಂಡ್ ದೇರ್ ಗೆಟಿಂಗ್ ದ ಸ್ಟಾಫ್ ಫಾರ್ MCI ಇನ್ಸ್ಪೆಕ್ಷನ್. ಅದು ಈ ರೆಕಾರ್ಡಲ್ಲಿ MDI ಮೆಡಿಕಲ್ ರೆಕಾರ್ಡ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ, ಅದು ರೆಕಾರ್ಡ್ ಮಾಡಿ ಕ್ರಿಯೇಟ್ ಮಾಡ್ತಾರೆ. ಡಾಕ್ಟರ್ಗಳು ಕೂತ್ಕೊಂಡು ಆ ಕೇಸ್ ಶೀಟ್ನ ಬರೀತಾರೆ. ಪೇಷಂಟು ನಾಮಕಾವಸ್ಥೆ, ಡಮ್ಮಿ ಪೇಷಂಟ್ ಅಂತ ಹೇಳ್ತೀವಿ. ಡಮ್ಮಿ ಪೇಷಂಟ್ ಅಂದರೆ ಪೇಷಂಟ್ ಇದ್ದಾನೆ ಪೇಪರಲ್ಲಿ ಮಾತ್ರ, ರಿಯಲ್ ಆಗಿಲ್ಲ, ಫಿಸಿಕಲಿ ಈಸ್ ನಾಟ್ ದೇರ್. ಆ ಪೇಷಂಟ್ಗೆ ಏನೇನು ಕಾಯಿಲೆ ಅಂತ ಇವರೇ ಬರೀತಾರೆ, ಬುಕ್ ನೋಡ್ಕೊಂಡು ಬರೀತಾರೆ, ಬುಕ್ ನೋಡ್ಕೊಂಡು ಕೇಸ್ ಶೀಟ್ ಬರೀತಾರೆ, ಬುಕ್ ನೋಡ್ಕೊಂಡು ಟ್ರೀಟ್ಮೆಂಟ್ ಹಾಕ್ತಾರೆ, ಬುಕ್ ನೋವು ಮಾಡ್ತಾರೆ. ಪೇಷಂಟು ಅಲ್ಲಿಲ್ಲ, ಬೆಡ್ ಮೇಲೆ ಪೇಷಂಟ್ ಇರಲ್ಲ. ಬಟ್ MCI ಪ್ರಕಾರ ಅವ್ರು ಬಂದು ನೋಡಿದಾಗ ರೆಕಾರ್ಡಲ್ಲಿ ಪೇಷಂಟ್ ಇರುತ್ತೆ, ರೆಕಾರ್ಡಲ್ಲಿ ಆಪರೇಷನ್ ಆಗಿರುತ್ತೆ, ಬಟ್ ರಿಯಲಲ್ಲಿ ಆ ಏನೂ ಆಗಿರೋಲ್ಲ. MVJ ಕಾಲೇಜಲ್ಲಿ ನಡೀತಿರುವ ಅಕ್ರಮಗಳಿಂದ ನೊಂದ ವಿದ್ಯಾರ್ಥಿಗಳು ಹಾಗೂ ಮೇಷ್ಟ್ರುಗಳು ಇನ್ನಷ್ಟು ಡೆಡ್ಲಿ ಸೀಕ್ರೆಟ್ ಅನ್ನ ನಮ್ಮ ಮುಂದೆ ಬಿಚ್ಚಿಡ್ತಾ ಹೋದ್ರು. MCI ಇನ್ಸ್ಪೆಕ್ಷನ್ ಬಂದಾಗ ರೆಕಾರ್ಡ್ಸ್ ಎಲ್ಲ ಸರಿಗಿದೆಯಾ ಇಲ್ವಾ ಅಂತ ನೋಡಬೇಕು. ಡಮ್ಮೀಸ್ ಎಲ್ಲ ಇಂಟರ್ನ್ಸ್ ಕಾಲು ಬರೆಸ್ತಾರೆ, ಯು ಕೆನ್ ಈವನ್ ಆಸ್ಕ್ ಇಂಟರ್ನ್ಸ್ ಫಾರ್ ಇಟ್. ತುಂಬ ಟಾರ್ಚರ್ ಮಾಡ್ತಿದ್ದಾರೆ, ಸ್ಟೈಪೆಂಡ್ ಕೊಡಲ್ಲ. ಆ್ಯಂಡ್ ನಮ್ಮ ಇಂಟರ್ನ್ಸ್ ಡಮ್ಮೀಸ್ ಬರ್ತಿಲ್ಲ ಅಂತಂದರೆ ವಿ ಹ್ಯಾವ್ ಟು ಕಂಪ್ಲೀಟ್ ಇಟ್. ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಇಂಟರ್ನ್ಸ್ಗೆ ದೆ ಗಿವ್ 2-3 weeks ಆಫ್ ಎಕ್ಸ್ಟೆನ್ಷನ್. ಅಕಸ್ಮಾತ್ ಇಂಟರ್ನ್ಸ್ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ನಾವು ಕಂಪ್ಲೀಟ್ ಮಾಡಬೇಕು, ನಾವು ಮಾಡಿಲ್ಲ ಅಂತಂದರೆ ನಮಗೆ ಸಸ್ಪೆನ್ಷನ್ ಕೊಡ್ತಾರೆ. ಫಾರ್ ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟರ್ 5,000-10,000 ಫೈನ್ ಅಂತ ಹೇಳ್ತಾರೆ. ಆನ್ ಸ್ಪಾಟ್ ಪೇ ಮಾಡಬೇಕು, ಇಲ್ಲಾಂದರೆ ಸಸ್ಪೆನ್ಷನ್ ಕೊಡ್ತಾರೆ. ಫಾರ್ ಎವ್ರಿಥಿಂಗ್ ದಿಸ್ ಇಸ್ ಹ್ಯಾಪನಿಂಗ್ ಸರ್. ವ್ಯವಸ್ಥೆ ಎಲ್ಲರೂ MCI ಜೊತೆಯಲ್ಲಿ, MCI ಅಂತ ಒಂದು ಬಾಡಿ ಇದೆ, ಅದ್ರ ಜೊತೆಯಲ್ಲಿ ಈ ಲಿಂಕ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಲಿಂಕ್ ಇಟ್ಕೊಂಡು ಎಲ್ಲರೂ ಕಾಲೇಜ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಬ್ಬರು ಇಟ್ಟಿಬಿಟ್ಟಿರ್ತಾರೆ ಅಲ್ಲಿ MCI-ನಲ್ಲಿ. ಅವನು ಎಲ್ಲ ಕೊಡ್ತಾನೆ, ಇಂಥ ದಿವಸ ಇಂಥ ಕಾಲೇಜಿಗೆ ಬರ್ತಾರೆ ಅಂತ ರೆಡಿಯಾಗಿ ಇರ್ಗೆ ಇವರು ರೆಡಿಯಾಗಿಬಿಡ್ತಾರೆ. ಆಗ ಅದಾಗಿ ಏನದು ಕೊನೆಗೆ ಸಫರ್ ಆಗೋದು ಮೆಡಿಕಲ್ ಎಜುಕೇಷನ್, ಕ್ವಾಲಿಟಿ ಆಫ್ ಮೆಡಿಕಲ್ ಎಜುಕೇಷನ್ ಸಫರ್ ಆಗುತ್ತೆ. ನಾವು ಡಾಕ್ಟರ್ ಪ್ರೊಡ್ಯೂಸ್ ಮಾಡ್ತೀವಿ, ಫ್ಯಾಕ್ಟ್ರಿ ಥರ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಏನು ಗೊತ್ತಿಲ್ಲ, ಈ ಡ್ರಗ್ಸ್ ಏನು ಗೊತ್ತಿಲ್ಲ ಅಂತ ಅಂಥ ಡಾಕ್ಟ್ರುಗಳನ್ನ ಹೊರಗಡೆ ಬಿಡ್ತಾ ಇದ್ದೀವಿ.
ಅವ್ರು ಓದೋದು ಇಲ್ಲ, ಇವ್ರು ಓದಕ್ಕೂ ಬಿಡ, ಎಲ್ಲಾನು ಪಾಸ್, 100% ಪಾಸ್. ಇವರೇನೋ ಆರೋಪಗಳನ್ನ ಮಾಡಿದ್ರು, ಆದ್ರೆ ನಾವು ಅವುಗಳ ಸತ್ಯಾಸತ್ಯತೆಯನ್ನ ಪರಿಶೀಲಿಸಲೇಬೇಕು, ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ಸಂಗ್ರಹಿಸಲೇಬೇಕು. ಅದಕ್ಕಾಗಿ ನಾವು ವೇಷ ಮರೆಸಿ ಆಸ್ಪತ್ರೆ ಒಳಗೆ ನುಗ್ಗಿ ಸತ್ಯಾನ್ವೇಷಣೆ ಪ್ರಾರಂಭಿಸಿದ್ವಿ. 10-20 ಬಾರಿ ಆಸ್ಪತ್ರೆಯ ನಾನಾ ವಾರ್ಡ್ಗಳು, ಆಪರೇಷನ್ ಥಿಯೇಟರ್ ಒಳಗೆ ನುಗ್ಗಿ ರಿಯಾಲಿಟಿ ಚೆಕ್ ಮಾಡಿದೆವು. ಪ್ರತಿ ಬಾರಿಯೂ ಅವು ಖಾಲಿ ಖಾಲಿಯಾಗಿದ್ದವು. ಒಂದೇ ಒಂದು ಪೇಷಂಟ್ ಇರಲಿಲ್ಲ ನನ್ನ ಪಕ್ಕದಲ್ಲಿ. ಇನ್ನೊಂದು ವಾರ್ಡ್ ಆ ಕಡೆ ಮೂರು ವಾರ್ಡ್ ಇದೆ, ಮೂರೂ ವಾರ್ಡಲ್ಲಿ ಕೂಡ ಒಬ್ಬನೇ ಒಬ್ಬ ಪೇಷಂಟ್ ಇಲ್ಲ. ಅದರ ರೆಕಾರ್ಡ್ ಹೇಳುತ್ತೆ ಪೇಷಂಟ್ ಇದ್ದಾರೆ, ಆಪರೇಷನ್ ಆಗಿದೆ, ಸರ್ಜರಿ ಆಗಿದೆ. ಈ ಎಂಟು ವಾರ್ಡಲ್ಲಿ ಮೆಡಿಸಿನ್ ವಾರ್ಡಲ್ಲಿದ್ದೀನಿ, ಮೇಲ್ ಮೆಡಿಸಿನ್ ವಾರ್ಡಲ್ಲಿ. ಇಲ್ಲಿನ MBBS ವಿದ್ಯಾರ್ಥಿಗಳು ರೋಗಿಗಳನ್ನ ಉಪಚರಿಸುವ ಬದಲು ನಕಲಿ ರೋಗಿಗಳನ್ನ ಕಾಗದದಲ್ಲಿ ಸೃಷ್ಟಿಸಿ ಸುಳ್ಳೇ ಸುಳ್ಳು ಉಪಚಾರದ ವಿವರ ಬರೆಯೋದ್ರಲ್ಲಿ ಬ್ಯುಸಿ ಆಗಿದ್ರು. ಏನ್ ಮಾಡ್ತಿದ್ದೀರಾ ಅಂತ MBBS ವಿದ್ಯಾರ್ಥಿಗಳ ಹತ್ರ ಕೇಳಿದ್ರೆ ಪ್ರತಿಯೊಬ್ರು ಹೇಳೋದು ಡಮ್ಮಿ ಪೇಷಂಟ್ ವಿವರ ಬರಿತಿದ್ದೀನಿ ಅಂತ. ರೈಟಿಂಗ್ ಇರುತ್ತೆ ಜಾಸ್ತಿ, ಡಮ್ಮಿ ವರ್ಕ್ ಇರುತ್ತೆ, ರೈಟಿಂಗ್ ಇರುತ್ತೆ ಜಾಸ್ತಿ, ಡಮ್ಮಿ ವರ್ಕ್ ಇರುತ್ತೆ, ರೈಟಿಂಗ್ ಜಾಸ್ತಿ ಇರುತ್ತೆ ಮೇಡಮ್. ಡಮ್ಮಿ ಜಾಸ್ತಿ ಇರುತ್ತಾ? ಎಷ್ಟು ಪರ್ಸೆಂಟ್ ಇರ್ಬೋದು ಡಮ್ಮಿ? ಡಮ್ಮಿ ಜಾಸ್ತಿ ಇರುತ್ತಾ? ಎಷ್ಟು ಪರ್ಸೆಂಟ್ ಇರ್ಬೋದು ಡಮ್ಮಿ? 80% ಫುಲ್ ಡಮ್ಮಿ ವರ್ಕ್ ಇರುತ್ತಾ ಫುಲ್? ಹಂಗಂದ್ರೆ ಜಾಸ್ತಿ ಇರೋ ಫ್ಯಾಕ್ಟ್ ಅಂದ್ರೆ ಇಲ್ಲಿ ಡಾಕ್ಟರ್ ಕಲಿಯೋ ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ಏನೂ ಕಲಿಯಲ್ಲ. ಇವರು ರೋಗಿಗಳನ್ನ ನೋಡಲ್ಲ, ಔಷಧಿ ಬರೆಯಲ್ಲ, ಆಪರೇಷನ್ ಮಾಡೋದೇ ಇಲ್ಲ ಬಿಡಿ. ಯಾವ್ದಾದ್ರು ಆಪರೇಷನ್ ಮಾಡಿದ್ರೆ MBBS ಸ್ಟೂಡೆಂಟ್ ಆಗಿ ಸುಮ್ಮನೆ MBBS ಮಾಡ್ತಾ ಇದೀವಿ ಅಷ್ಟೇ, ಆಪರೇಷನ್ ಥಿಯೇಟರ್ಗೆ ಕೂಡ ಹೋಗಿಲ್ಲ, ಇಲ್ಲಿ ತನಕ ಆಪರೇಷನೇ ಮಾಡಿಲ್ಲ ನಾವು. ಪ್ರಾಕ್ಟಿಕಲ್ ಇಲ್ಲವೇ ಇಲ್ಲ, ಪೇಷಂಟ್ ಅವರ ಎಕ್ಸಾಮಿನ್ ಮಾಡಬೇಕು, ನೋಡಬೇಕು, ಮಾತಾಡಬೇಕು ಮಾತ್ರ, ಏನಿಲ್ಲ, ಅದನ್ನೇನು ಮಾಡಲ್ಲ. ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ಕೇಸ್ ಶೀಟ್ ಬರೀತಾರೆ, ಅಂದ್ ಪುಸ್ತಕ ನೋಡ್ಕೊಂಡು ಈಗ ಪೇಷಂಟ್ ಅಕ್ಯೂ ಮಾಸ್ ಪರ್ ಅಬ್ಡಮನ್ ಅಂತಿದ್ರೆ ಮಾಸ್ ಪರ್ ಅಬ್ಡಮ್ ಪುಕ್ ನೋಡ್ಕೊಂಡು ಬರೀತಾರೆ. ಆಮೇಲೆ ಮೈಟ್ರಲ್ ವ್ಯಾಲ್ವ್ ಅಂತಿರುತ್ತೆ, ಕಾರ್ಡಿಯಕ್ ಪ್ರಾಬ್ಲಮ್ಮು, ಆಮೇಲೆ ಲಂಗು, ಫ್ಲ್ಯೂಲ್ ಎಫಿಷಿಯನ್ ಅಂತಿರುತ್ತೆ. ಫ್ಲ್ಯೂ ಎಫಿಷಿಯನ್ ಕೇಸೇ ಇರಲ್ಲ, ಆ ಫ್ಲ್ಯೂಲ್ ಎಫಿಷಿಯನ್ ಬುಕ್ ನೋಡ್ಕೊಂಡು ಬರೀತಾರೆ, ಆ ಫ್ಲ್ಯೂಲ್ ಎಫಿಷಿಯನ್ ಕೇಸ್ ಹೀಗೆ 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 ಅಂತ ಬರೆದು ಅದನ್ನು ಕೊಟ್ಬಿಡ್ತಾರೆ. ಹೀಗೆ ಡಮ್ಮಿ ವರ್ಕ್ ಮಾಡ್ತಾರೆ ಅವರನ್ನು. ಅಂದರೆ ಅವ್ರಿಗೂ ಪೇಷಂಟ್ ನೋಡಿರಲ್ಲ, ಪೇಷಂಟ್ ನೋಡೋಕ್ಕಾಗಲ್ಲ. ಆ್ಯಂಡ್ ಡಾಕ್ಟರ್ ಡಾಕ್ಟ್ರಾಗ ಅವು ಸಜನ್ ಆಗ್ತಾರೆ, ಎಲ್ಲನೂ ಪಾಸ್ ಮಾಡ್ತಾರೆ, ಅಲ್ಲಿ ಕೊನೆಗೆ ಅವ್ರಿಗೆ ಕ್ವಾಲಿಟಿನೇ ಇರಲ್ಲ. ಇಂಥ ಕಾಲೇಜಲ್ಲಿ ಕಲಿತ ಡಾಕ್ಟರ್ಸ್ ಕಿಲ್ಲರ್ಸ್ಗಳಾಗದೆ ಇನ್ನೇನಾಗ್ತಾರೆ ಹೇಳಿ? ಈ ಕಾಲೇಜಿನಲ್ಲಿ ಸ್ಟೂಡೆಂಟ್ಗಳ ಮೇಲೆ ನಡೀತಿರುವ ಶೋಷಣೆ ಹಾಗೂ ಇಲ್ಲಿನ ಕರ್ಮಕಾಂಡ ಕೇಳಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಈ ಮಾಫಿಯಾದಲ್ಲಿ ತೊಡಗಿಸಿಕೊಂಡಿರುವಂತಹ ಕಾಲೇಜುಗಳ ಹೊರನೋಟ ಸೂಪರೋ ಸೂಪರ್, ಆದರೆ ಒಳಗೆ ಹೋದರೆ ಅಲ್ಲಿ ನಡೀತಿರೋದು ಮಾತ್ರ 420 ಕೆಲಸ. ಅಷ್ಟೇ ಅಲ್ಲ, ಕಿಲ್ಲರ್ಸ್ ಡಾಕ್ಟರ್ಗಳನ್ನು ತಯಾರಿಸೋ ಫ್ಯಾಕ್ಟ್ರಿ ಅದು. ಅದು ಹೇಗೆ ಅನ್ನುವಂಥದ್ದು ನಮ್ಮ ಸ್ಟಿಂಗ್ ಆಪರೇಷನಲ್ಲಿ ಬಟಾ ಬಯಲಾಗಿದೆ.